ನಮಸ್ತೆ ಸ್ನೇಹಿತರೆ, ಇದು ಕಲ್ಲು ಬಾಳೆಯ ಸಸ್ಯ. ಕಲ್ಲು ಬಾಳೆಗಳ ಕಾಂಡ ದಪ್ಪವಿದ್ದು ಒರಟಾಗಿರುತ್ತದೆ. ಇವುಗಳ ಎಲೆಯು ಸಾಮಾನ್ಯವಾಗಿ 10 ಅಡಿಗಳಿಂತಲೂ ಹೆಚ್ಚು ಉದ್ದವಾಗಿ ಬೆಳೆಯುತ್ತದೆ. ಇದರ ಹೂಗಳು ಕೂಡ ದೊಡ್ಡ ಗಾತ್ರದಲ್ಲಿರುತ್ತದೆ. ಇದರ ಹಣ್ಣುಗಳ ಒಳಗೆ ಕಲ್ಲುಗಳಂತೆ ಕಪ್ಪು ಬಣ್ಣದ ಬೀಜಗಳಿರುತ್ತದೆ. ಇದರ ಹಣ್ಣುಗಳು ಸಿಹಿಯೊಂದಿಗೆ ಸ್ವಲ್ಪ ಕಹಿಯಾಗಿರುತ್ತದೆ. ಹೆಚ್ಚಾಗಿ ಈ ಬಾಳೆಗಳು ಹಾಸಿದಂತಿರುವ ಕಲ್ಲುಗಳ ಪಾರೆ ಕಲ್ಲುಗಳ ನಡುವೆ ಬೆಳೆಯುತ್ತದೆ. ಇಲ್ಲವೇ ಸಾಮಾನ್ಯವಾದ ಪ್ರದೇಶದಲ್ಲೂ ಕೂಡ ಹೆಚ್ಚಿನ ನೀರಿನ ಅಂಶದ ಅಗತ್ಯವಿಲ್ಲ. ಇದಕ್ಕೆ ಇವುಗಳು ಸುಮಾರು 4 ವರ್ಷಗಳವರೆಗೆ ಬೆಳೆಯುತ್ತದೆ. ಇದರ ಉಪಯೋಗವೇನು? ವಿನಾಶದ ಅಂಚಿನಲ್ಲಿರುವಂತಹ ಈ ಕಲ್ಲು ಬಾಳೆಗಳಿಗೆ ಮಾರುಕಟ್ಟೆಯಲ್ಲಿ ವಿಶೇಷವಾದ ಬೇಡಿಕೆ ಇದೆ. ಇದರನ್ನು ನೀರಿನಲ್ಲಿ ಹಾಕಿ, ಇದರ ಬಾಳೆಕಾಯಿಯನ್ನು ನೀರಿನಲ್ಲಿ ಹಾಕಿ ಇದರಿಂದ ಕಲ್ಲುಗಳಂತಿರುವ ಬೀಜಗಳನ್ನು ಬೇರ್ಪಡಿಸುತ್ತಾರೆ. ಬೀಜಗಳನ್ನು ಜಜ್ಜಿ ರಸ ತೆಗೆದು ಕಷಾಯವನ್ನು ತಯಾರಿಸುತ್ತಾರೆ. ಇದನ್ನು ಮೂತ್ರಪಿಂಡದ ಕಲ್ಲು ನಿವಾರಿಸಲು ಬಳಸುತ್ತಾರೆ. ಕಲ್ಲು ಬಾಳೆಯ ಬೇರನ್ನು ಹಲ್ಲು ನೋವಿನ ಉಪಶಮನಕ್ಕೆ ಕೂಡ ಬಳಸುತ್ತಾರೆ. ನಾಟಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕಲ್ಲು ಬಾಳೆಯ ಉಪಯೋಗವನ್ನು ಮಾಡುತ್ತಾರೆ. ಇನ್ನು ಇದರನ್ನು ಬೆಳೆಯುವಂತಹ ಪ್ರದೇಶ ನೋಡಿದರೆ, ಕಲ್ಲು ಬಾಳೆಯನ್ನು ಹೆಚ್ಚಾಗಿ ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಬೆಳೆಯುವಂಥದ್ದು. ಪಶ್ಚಿಮ ಘಟ್ಟದ ಕಾಡುಗಳಲ್ಲಿಯೂ ಇವು ಹೇರಳವಾಗಿ ಬೆಳೆಯುತ್ತದೆ. ಇನ್ನು ದಕ್ಷಿಣ ಆಫ್ರಿಕಾ, ಉಗಾಂಡ, ಕೀನ್ಯಾ ಹಾಗೆ ಅನೇಕ ಕಡೆಯಲ್ಲಿ ಕೂಡ ಇದನ್ನು ಬೆಳೆಸುತ್ತಾರೆ. ಕಲ್ಲು ಬಾಳೆಗಳ ಕಾಂಡ ದಪ್ಪವಿದ್ದು ಅದು ಒರಟಾಗಿರುತ್ತದೆ. ಇವುಗಳ ಎಲೆಯು ಸಾಮಾನ್ಯವಾಗಿ ಉದ್ದವಾಗಿರುತ್ತದೆ. ಇದು ಅತ್ಯಂತ ಉಪಯೋಗವಾಗುವಂತಹ ಒಂದು ಹಣ್ಣು, ಅಂದರೆ ಬಾಳೆಹಣ್ಣು. ಇದರಲ್ಲಿ ಆಗಿರುವಂತಹ ಬಾಳೆಹಣ್ಣು ಸಂಪೂರ್ಣವಾಗಿ ಕಲ್ಲುಗಳಿಂದ ಕೂಡಿರುತ್ತದೆ. ಕಲ್ಲು ಬಾಳೆ ಔಷಧೀಯ ಗುಣವನ್ನು ಹೊಂದಿರುವ ಎನ್ಸೆಟೆ ಜಾತಿಗೆ ಸೇರಿದ ಸಸ್ಯ. ಬಾಳೆಗಿಡದ ಕುಟುಂಬದಲ್ಲಿ ಮೂಸ, ಎನ್ಸೆಟೆ ಮತ್ತು ಮುಸೆಲ್ಲಾ ಎಂಬ 3 ವರ್ಗಗಳಿವೆ. ಕಲ್ಲು ಬಾಳೆಯು ಬೀಜದಿಂದ ಕೂಡಿರುತ್ತದೆ. ಇದರ ಕಾಂಡಗಳು ಒರಟಾಗಿ ದಪ್ಪವಿರುತ್ತದೆ. ಕಲ್ಲು ಬಾಳೆಗಳಲ್ಲಿ ಸುಮಾರು 7 ಉಪಜಾತಿಗಳು ಕೂಡ ಇವೆ. ಏಷ್ಯಾ ಮತ್ತು ಆಫ್ರಿಕಾದ ಉಷ್ಣವಲಯದ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದು ನಮ್ಮ ತೋಟದಲ್ಲಿ ಬೆಳೆದಿರುವಂತಹ ಕಲ್ಲು ಬಾಳೆ. ಇದರಲ್ಲಿ ಇನ್ನೂ ಬಾಳೆಗೊನೆ ಆಗಬೇಕಷ್ಟೇ. ಇದು ಕೇವಲ ಗಿಡವಾಗಿದೆ. ಇದರಲ್ಲಿ ಇನ್ನೂ ಬಾಳೆ ಹಣ್ಣು ಆದಾಗ ನಿಮಗೆ ನಾನು ತೋರಿಸ್ತೇನೆ ಯಾವ ರೀತಿ ಆ ಹಣ್ಣು ಇರ್ತದೆ ಅಂತ. ಸಂಪೂರ್ಣವಾಗಿ ಕಲ್ಲು ಕಲ್ಲಿನಿಂದ ಕೂಡಿರುವಂತಹ ಬಾಳೆಹಣ್ಣು. ಧನ್ಯವಾದಗಳು ಸ್ನೇಹಿತರೇ.